ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣಕ್ಕೆ ಸ್ವತಃ ಸಿದ್ದರಾಮಯ್ಯನವರೇ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಇದು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಸೊ ನಮ್ಮ ಪತ್ರಕರ್ತರೊಬ್ಬರು ಸಿದ್ದರಾಮಯ್ಯನವ್ರನ್ನ ಕೇಳ್ತಾರೆ ಈ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಅದಕ್ಕೆ ಸಿದ್ದರಾಮಯ್ಯನವರೇ ಸ್ವತಃ ಒಂದು ಹೇಳಿಕೆಯನ್ನು ಹೇಳ್ತಾರೆ. ಸೊ ಅದು ಯಾವಾಗ ಬರುತ್ತೆ ಅಂತ ಅವರು ತಿಳಿಸಿದ್ದಾರೆ. ಅದನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಅದ್ರ ಜೊತೆಗೆ ಅವರು ಒಂದು ಎಕ್ಸ್ಪ್ಲೈನ್ ಕೂಡ ಮಾಡಿದ್ದಾರೆ ಈ ಗೃಹಲಕ್ಷ್ಮಿ ಬಗ್ಗೆ ಮಾತನಾಡಿದ್ದಾರೆ. ಸೊ ಅದನ್ನು ಕೂಡ ನಾನು ನಿಮಗೆ ಲೈವ್ ಪ್ರೂಫನ್ನು ತಿಳಿಸ್ತೇನೆ. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ವೀಕ್ಷಕರೇ, ಇದೊಂದು ವಿಡಿಯೋ ನಿಮಗೆ ತುಂಬ ಅಂತಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರುವಂತಹ ಎಲ್ಲ ಫಲಾನುಭವಿಗಳಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್. ಹಾಗಾದರೆ ಸಿದ್ದರಾಮಯ್ಯನವರು ಏನು ತಿಳಿಸಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು, ರಿಲೇಷನ್ಸು ಮತ್ತು ನಿಮ್ಗೆ ಯಾರ್ಯಾರು ಗೊತ್ತಿರ್ತಾರಲ್ಲ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ. ಮತ್ತು 10ನೇ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಈಗ ತಾನೇ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಕೂಡ ಬಂದಿದೆ. ಸೊ ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಸೊ ಇನ್ನೂ ಕೂಡ ಯಾರ್ಯಾರಿಗೆ 10ನೇ ಕಂತಿನ ಹಣ ಬಂದಿಲ್ಲ, ಯಾರ್ಯಾರು 10ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾನೆ ಇದ್ದೀರಾ, ಅಂಥವರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ. ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಈ 11ನೇ ಕಂತಿನ ಹಣಕ್ಕೆ ಸೊ ಇದು ಯಾವಾಗ ಬರುತ್ತೆ, ಇದು ಯಾವ ಟೈಮಿಗೆ ಬರುತ್ತೆ, ಇದಕ್ಕೆ ದಿನಾಂಕ ಏನಿದೆ, ಸೊ ಎಲ್ಲವನ್ನು ಕೂಡ ಈ ನಮ್ಮ ಸ್ವತಃ ಸಿದ್ದರಾಮಯ್ಯನವರೇ ಹೇಳ್ತಾರೆ. ಇದನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಸೊ ನೀವೆಲ್ಲರೂ ಕೂಡ ಕಾಮೆಂಟ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ನಾನು ರಿಸರ್ಚ್ ಮಾಡಿದೆ. ಸೊ ಅದಕ್ಕೆ ನನಗೆ ಒಂದು ವರದಿ ಸಿಕ್ತು, ಒಂದು ರಿಪೋರ್ಟ್ ಸಿಕ್ತು ನನಗೆ. ಆ ರಿಪೋರ್ಟ್ನಲ್ಲಿ ನಮ್ಮ ಪತ್ರಕರ್ತರು ಒಬ್ಬರು ಕೇಳ್ತಾರೆ ಈ ಸಿದ್ದರಾಮಯ್ಯನವ್ರನ್ನ, ಅವಾಗ ಸಿದ್ದರಾಮಯ್ಯನವರು ಒಂದು ಆನ್ಸರ್ ಮಾಡ್ತಾರೆ. ಸೊ ಅದನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ವೀಕ್ಷಕರೇ, ಅದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ, ಯಾವುದೇ ರೀತಿ ಬೇಡದೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಸೊ ಎಲ್ಲ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ಸೊ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಬೆಲ್ ಐಕಾನನ್ನು ಆಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು, ಇದು ಕೂಡ ಉಚಿತವಾಗಿರುತ್ತೆ. ವೀಕ್ಷಕರೇ, ನಾವು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತಾನೆ. ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ನಾನು ಒಂದು ಲೈಕನ್ನು ಕೇಳ್ತಾ ಇದ್ದಾನೆ. ಸೊ ಪಕ್ಕದಲ್ಲಿನೇ ಕಾಣುವಂತಹ ನಿಮ್ಮ ಎಡಗಡೆ ಒಂದು ಲೈಕ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದೇ ಒಂದು ಲೈಕ್ ಮಾಡಿ. ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಈ ನಮ್ಮ ಸಿದ್ದರಾಮಯ್ಯನವರು ಏನು ಮಾಹಿತಿಯನ್ನು ತಿಳಿಸಿದ್ದಾರೆ, ಸೊ ತಿಳ್ಕೊಳ್ಳೋಣ. ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಪ್ಲೀಸ್ ನಿಮ್ಮ ಎಡಗಡೆ ಸೈಡ್ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ವೀಕ್ಷಕರೇ, ಕೊನೆಗೂ ಸಿದ್ದರಾಮಯ್ಯನವರು ಒಂದು ಮಾತಾಡಿದ್ದಾರೆ ಈ 11ನೇ ಕಂತಿನ ಗೃಹಲಕ್ಷ್ಮಿಗೆ. ಸೊ ಇಲ್ಲಿ ಸಾಕಷ್ಟು ಜನರು ಏನು ಕಾಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಸರ್ ನನಗೆ 9ನೇ ಕಂತಿನ ಹಣ ಬಂದಿಲ್ಲ, 10ನೇ ಕಂತಿನ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನರು ಕಾಮೆಂಟ್ ಮಾಡ್ತಾನೆ ಇದ್ರಿ. ಸೊ ಇಂತಹ ಫಲಾನುಭವಿಗಳಿಗೆ ಈಗ ಜಸ್ಟ್ ಒಂದು ಅಪ್ಡೇಟ್ ಬಂದಿದೆ. ಏನಂತ ಅಂತಂದರೆ, ಇಲ್ಲಿ ಕೇವಲ ಇಲ್ಲಿ 10ನೇ ಕಂತಿನ ಹಣವನ್ನು ಕೇವಲ ಇನ್ನೂ 24% ಜನರಿಗೆ ಮಾತ್ರ ಇದು ಬಾಕಿ ಇದೆ. ಇನ್ನು ಉಳಿದಿರುವಂತಹ ಎಲ್ಲ ಜನಗಳಿಗೆ ನಾವು ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕಿದ್ದೇವೆ, 10ನೇ ಕಂತಿನ ಹಣವನ್ನು. ಇದು ಕೂಡ ಉಳಿತಾ ಇರಲಿಲ್ಲ, ಇದನ್ನು ಕೂಡ ಇಷ್ಟೋ ತನದರೊಳಗಡೆ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತಾನೆ ಇದ್ವಿ. ಸೊ ಆದರೆ ಟೆಕ್ನಿಕಲ್ ಪ್ರಾಬ್ಲಮ್ ಬಂತು. ಸೊ ಎಲೆಕ್ಷನಿಂದ ಸರ್ವರ್ ಬ್ಯುಸಿ ಆಯಿತು, ಹಾಗಾಗಿ ನಾವು ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಇನ್ನು ಕೆಲವು ಜನರಿಗೆ ಪೆಂಡಿಂಗ್ ಉಳಿತು. ಹಾಗಾಗಿ ಸ್ವಲ್ಪ ಇಲ್ಲಿ ನೀವು ವೇಟ್ ಮಾಡಿ, ನಿಮಗೆ ಈ 10ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ನಾವು ನೇರವಾಗಿ ಕ್ರೆಡಿಟ್ ಮಾಡ್ತೇವೆ. ಸೊ ಎಲ್ಲರೂ ಕೂಡ ವೇಟ್ ಮಾಡಿ ಅಂತ ಒಂದು ಸ್ಪಷ್ಟನೆಯನ್ನು ಇದೀಗ ನೀಡಿದ್ದಾರೆ ನಿಮ್ಮ 10ನೇ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ. ಸೊ ಇನ್ನು 9ನೇ ಕಂತಿನ ಹಣಕ್ಕೆ ಏನು ತಿಳಿಸಿದ್ದಾರೆ ಅಂತಂದರೆ, ನಾವು 90% ಅಧಿಕ ಫಲಾನುಭವಿಗಳಿಗೆ ಈಗಾಗಲೇ 9ನೇ ಕಂತಿನ ಹಣವನ್ನು ಹಾಕಿದ್ದೇವೆ. ಸೊ ಯಾರ್ಯಾರಿಗೆ ಬಂದಿಲ್ಲ, ಸೊ ವೇಟ್ ಮಾಡಿ. ಯಾಕಂತಂದರೆ ನಿಮ್ಮದೇ ಪ್ರಾಬ್ಲಮ್ ಇರುತ್ತೆ, ನಾವು ಎಲ್ಲರಿಗೂ ಕೂಡ 9ನೇ ಕಂತಿನ ಹಣವನ್ನು ಹಾಕಿದ್ದೇವೆ. ಸೊ ನಮ್ಮ ಕಡೆಯಿಂದ ಏನು ಕೂಡ ಪ್ರಾಬ್ಲಮ್ ಇಲ್ಲ, ನಮ್ಮ ಕಡೆಯಿಂದ ಪ್ರಾಬ್ಲಮ್ ಇರೋದು ಇದು 10ನೇ ಕಂತಿನ ಹಣಕ್ಕೆ ಮಾತ್ರನೇ ಅಂತ ಒಂದು ಸ್ಪಷ್ಟನೆಯನ್ನು ಇದೀಗ ನೀಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನೀವು ಯಾರ್ಯಾರು 9 ಮತ್ತು 10ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ರಲ್ಲ, ಸೊ ವೇಟ್ ಮಾಡಿ. ಇನ್ನೇನು 2ರಿಂದ 3 ದಿನದ ಒಳಗಾಗಿ ನಿಮಗೆ 10ನೇ ಕಂತಿನ ಹಣವನ್ನು ನಾವು ಹಾಕ್ತೇವೆ ಅಂತ ಒಂದು ಮಾಹಿತಿಯನ್ನು ತಿಳಿಸಿರುವಂಥದ್ದು. ಸೊ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಸೊ ಇದಾಗಿತ್ತು 9ನೇ ಮತ್ತು 10ನೇ ಕಂತಿನ ಅಪ್ಡೇಟು. ಇವಾಗ 11ನೇ ಕಂತಿನ ಹಣದ ಬಗ್ಗೆ ಬಂದಿರುವಂತಹ ಅಪ್ಡೇಟು, ಇದು ಮೇನ್ ಅಪ್ಡೇಟು. ಸೊ ಸಿದ್ದರಾಮಯ್ಯನವರು ಏನು ತಿಳಿಸಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಪತ್ರಕರ್ತರು ಅಂದರೆ ಒಬ್ಬ ರಿಪೋರ್ಟರ್ ಕೇಳ್ತಾರೆ, ಸರ್ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಮಾತ್ರ ಬಂತು, ಅಂದರೆ 1ರಿಂದ 10ನೇ ಕಂತಿನ ಹಣ ಬಂತು, ಇನ್ಮೇಲೆ ನೀವು ಯಾವುದೇ ರೀತಿ ಹಣವನ್ನು ಹಾಕಲ್ವಂತೆ, ಸೊ ಹಾಕ್ತೀರಾ ಇಲ್ವಾ ಅಂತ. ಅಂದರೆ ಇವರು ರಿಪೋರ್ಟರ್ ಕೆಲಸನೇ ಇದು, ಈ ರೀತಿ ಇವರು ಕೇಳ್ತಾರೆ. ಸೊ ಅದಾಗ ಅವ್ರ ಕಡೆಯಿಂದ ಒಂದು ಪ್ರತಿಕ್ರಿಯೆ ಬಂತು, ನೋಡಿ ನಾವು ಪ್ರತಿ ತಿಂಗಳು ಕೂಡ ಹೇಗೆ 2000 ರೂಪಾಯಿ ಹಣ ಹಾಕ್ತಾ ಇದ್ವಲ್ಲ, ಅದೇ ರೀತಿಯೇ ನಾವು ನಿಮಗೆ 11ನೇ ಕಂತಿನ ಹಣವನ್ನು ಹಾಕ್ತೇವೆ. ಸೊ ಯಾವುದೇ ಕಾರಣಕ್ಕೂ ಕೂಡ ಈ 11ನೇ ಕಂತಿನ ಹಣ ಬಿಡೋ ಮಾತೇ ಇಲ್ಲ ಅಂತ ಒಂದು ಸಿದ್ದರಾಮಯ್ಯನವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಎಲ್ಲರಿಗೂ ಕೂಡ ಕೊಟ್ಟಿರುವಂಥದ್ದು. ಹಾಗಾದರೆ ಸರ್, ನೀವು 1ರಿಂದ 10ನೇ ಕಂತಿನ ಹಣ ಹಾಕಿದ್ರಿ, ಸೊ ನೀವು 11ನೇ ಕಂತಿನ ಹಣ ಹಾಕೋದಿಲ್ವಾ, 12ನೇ ಕಂತಿನ ಹಣ ಹಾಕೋದಿಲ್ವಾ ಅಂತ ನೋಡಿದಾಗ, ಸೊ ನಾವು ಇನ್ನೂ ಕೂಡ ಅಫಿಷಿಯಲ್ ಆಗಿ ಏನೂ ಕೂಡ ಅನೌನ್ಸ್ ಮಾಡಿಲ್ಲ. ಸೊ ಅದ್ರ ಬಗ್ಗೆ ಏನು ಇಲ್ಲಿಗಲ್ಲೂ ಅಲ್ಲೂ ಇಲ್ಲೂ ಏನೇನೋ ನ್ಯೂಸ್ ಬರ್ತವೆ, ಅವೆಲ್ಲವನ್ನು ಕೂಡ ನೀವು
ಇಲ್ಲಿ ನಿಜ ಅಂತ ನಂಬೇಡಿ. ಯಾಕಂತಂದ್ರೆ ಇಲ್ಲಿ ನಾವು ಹೇಳಿರುವಂತಹ ಮಾಹಿತಿ ಏನು ಅಂತಂದ್ರೆ ಪ್ರತಿ ಮಹಿಳೆಯರಿಗೂ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನು ಕೊಡಬಹುದು. ಅದೇ ರೀತಿ ನಮ್ಮ ಮಾತಿನಂತೆ ನಾವು ಕೊಡ್ತಾ ಇದ್ದೇವೆ. ಸೊ ಇಲ್ಲಿ ನಿಮಗೆ ಬಂದಿಲ್ಲ ಅಂತಂದ್ರೆ ಮತ್ತೊಮ್ಮೆ ರೀಅಪ್ಲಿಕೇಶನ್ ಹಾಕೊಂಡು ನೀವು ಪಡ್ಕೊಳ್ಳಿ ಅನ್ನುವಂತಹ ಒಂದು ಮಾಹಿತಿಯನ್ನು ಇದೀಗ ನಮ್ಮ CM ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಹಾಗಾದ್ರೆ ಸರ್, ನಮಗೆ 1-ರಿಂದ 10 ಕಂತಿನ ಹಣ ಬಂತು, ಇವಾಗ 11 ಕಂತಿನ ಹಣ ಬರೋದಾದ್ರೆ ಯಾವಾಗ ಬರುತ್ತೆ ಅಂತ ಇವರು ಕೇಳಿದಾಗ ಅವಾಗ ಸಿದ್ದರಾಮಯ್ಯನವರು ಒಂದು ಆನ್ಸರ್ ಮಾಡ್ತಾರೆ. ಸೊ ಪ್ರತಿ ತಿಂಗಳು ಕೂಡ ನಿಮಗೆ ಯಾವ ಡೇಟ್ಗೆ ಬರ್ತಿತ್ತೋ ಯಾವ ಟೈಮಿಂಗಿಗೆ ಬರ್ತಿತ್ತೋ ಅದೇ ಥರನೇ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ 11 ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಕ್ರೆಡಿಟ್ ಆಗುತ್ತೆ. ಸೊ ಅದೇ ಡೇಟು ಇದೇ ಡೇಟ್ ಅಂತ ಇರೋದಿಲ್ಲ. ಸೊ ವೇಟ್ ಮಾಡಿ ಅಂತ ಇವರು ಹೇಳಿರುವಂಥದ್ದು ನಮ್ಮ ಸಿದ್ದರಾಮಯ್ಯನವರು. ಹಾಗಾಗಿ ಇಲ್ಲಿ ಯಾರೆಲ್ಲ ಫಲಾನುಭವಿಗಳು 11 ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ರಲ್ಲ, ಸೊ ನಿಮಗೆ ಇದೇ ತಿಂಗಳು 20 ತಾರೀಕಿನ ಮೇಲ್ಪಟ್ಟು, ಅಂತಂದರೆ ಇನ್ನೊಂದು 5-6 ದಿನ ಅಷ್ಟೇ, ಇದೇ ತಿಂಗಳು 20 ತಾರೀಕಿನ ಮೇಲ್ಪಟ್ಟು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಯಾವ ಕಂತಿನ ಹಣ ಹೇಳಿ 11 ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ನೇರವಾಗಿಯೇ ಕ್ರೆಡಿಟ್ ಆಗುತ್ತೆ. ಸೊ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ 11 ಕಂತಿನ ಹಣ ಬರೋದು ಹತ್ತಿರದಲ್ಲಿನೇ ಇದೆ ಅಂತ ಅವ್ರಿಗೂ ಕೂಡ ತಿಳಿಸಿ. ಸೊ ಇದಿಷ್ಟು ಮಾಹಿತಿಯನ್ನು ಸಿದ್ದರಾಮಯ್ಯನವರು ತಿಳಿಸಿರುವಂಥದ್ದು ನಿಮ್ಮ 11 ಕಂತಿನ ಹಣಕ್ಕೆ. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟು. ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನನ್ನೇ ತೊಗೊಂಡು ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭ ದಿನ ಹಾಗೆ.